ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಸಿದ್ದರಾಮಯ್ಯ ಅವರು ಸುರೇಶ್ ಕುಮಾರ್ ಸರ್ ಅವ್ರಿಗೆ ವಾಗ್ದಾಳಿ ಮಾಡಿರುವಂಥದ್ದು. ಸುರೇಶ್ ಕುಮಾರ್ ಅವ್ರಿಗೆ ಏನು ಬುದ್ಧಿ ಇಲ್ವೋ, SSLC ಎಕ್ಸಾಮ್ ನಡೆಸಿ ಸೆಕೆಂಡ್ PUC ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದಾರಲ್ಲ, ಇದೇನು ಮಾಡ್ತಿದ್ದಾರೆ ಇವರು. ನಾನು ಸಹ ಹೇಳಿದ್ದೆ, ಇನ್ನು ನಡೆಸಿದ್ರೆ ಎರಡನ್ನೂ ನಡೆಸಿ, ಇಲ್ಲದೆ ಹೋದರೆ ಎರಡನ್ನೂ ನಡೆಸ್ಬೇಡಿ ಅಂತ ನಾನು ಸಹ ಸಲಹೆಯನ್ನು ಕೊಟ್ಟಿದ್ದೆ. ಇದು ಒಂಥರ ನ್ಯಾಯ ಅಲ್ಲ, ಅದಕ್ಕೆ ನಾನು ಹಿಂಗೆ ಹೇಳಿದ್ದೆ. ಬಟ್ ಇವರು ಸೆಕೆಂಡ್ PUC ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ದಾರೆ, 10th ಎಕ್ಸಾಮ್ನ ನಡೆಸ್ತಿದ್ದಾರೆ. ಅವ್ರಿಗೊಂಚೂರು ಬುದ್ಧಿ ಇಲ್ಲ. ಈಗ ಸೆಕೆಂಡ್ PUC ಆದಮೇಲೆ ಮೆಡಿಕಲ್ ಫೀಲ್ಡು, ಇಂಜಿನಿಯರಿಂಗ್ ಫೀಲ್ಡು, BCOM, BBA ಆ ಥರ ಹಲವಾರು ಕೋರ್ಸ್ಗಳಿರುವಂಥದ್ದು. ಆದರೆ 10th ಆದಮೇಲೆ ಇರೋದು PUC, ಅಂದರೆ ಸೈನ್ಸು, ಕಾಮರ್ಸು, ಆರ್ಟ್ಸು PUC, ಆಮೇಲೆ ಡಿಪ್ಲೊಮೋ, ಆಮೇಲೆ ITI, ಇಷ್ಟು ಕೋರ್ಸ್ಗಳು ಇರುವಂಥದ್ದು. ಇವ್ರು ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಈ ನಿರ್ಧಾರನ ಇವರು ತಕ್ಷಣ ಬದಲಾಯಿಸಬೇಕು. SSLC ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು, ಇಲ್ಲಾಂದರೆ ಸೆಕೆಂಡ್ PUC ಎಕ್ಸಾಮ್ನ ನಡೆಸಬೇಕು ಅಂತಲೂ ಸಹ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಫ್ರೆಂಡ್ಸ್, ನಿಮಗೆ ಸಿದ್ದರಾಮಯ್ಯ ಅವರು ಮಾತಾಡಿರೋ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೊಡ್ತಿರ್ತೀನಿ SSLC ಎಕ್ಸಾಮ್ ಬಗ್ಗೆ. ಜೈ ಹಿಂದ್, ವಂದೇ ಮಾತರಂ.